ಚಾನಲ್ ಇವತ್ತು ನಿಮಗೆ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ವಸ್ತುನು ಬಿಡ್ದಂಗೆ ನಾನು ಎಲ್ಲ ಏನೇನು ಸಾಂಬಾರ್ ಪುಡಿಗೆ ಏನೇನು ಬೇಕು ಪ್ರತಿಯೊಂದನ್ನು ತಂದು ನಿಮಗೆ ಯಾವ ರೀತಿ ಮಾಡೋದಂತ ಒಂದು ವರ್ಷಕ್ಕಾಗುವಷ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ಕೊಡುವಂಥದ್ದು ಒಂದು 7-8 ತಿಂಗಳಿಗಾಗುತ್ತೆ. ತುಂಬ ಜನ ಇದ್ದರೆ ಅದು ಡಬಲ್ ಮಾಡ್ಕೊಳ್ಳಿ, 4 ಜನ ಇದ್ದರೆ ನಿಮಗೆ ಕರೆಕ್ಟಾಗಿ 1 ವರ್ಷ ಇಡೀ ಬರುತ್ತೆ. ನೀವು ಸಾಂಬಾರ್ ಪುಡಿ ಯಾರ್ಯಾರು ಮಾಡಿಲ್ವೋ ಯಾರ್ಯಾರು ಗೊತ್ತಿಲ್ವೋ ಆರಾಮಾಗಿ ನೋಡ್ಕೊಂಡು ಮಾಡ್ಕೋಬೋದು, ತುಂಬ ಈಸಿಯಾಗಿ. ಅದೇ ನಾವು ಅಂಗಡಿ ತರೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿ ತಿನ್ಬೋದು, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಬನ್ನಿ ಇವಾಗ ಅದಕ್ಕೇನೇನು ತೊಗೊಂಡಿದ್ದೀನಿ, ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಪ್ರತಿಯೊಂದನ್ನು ನಿಮಗೆ ಡೀಟೇಲಾಗಿ ಹೇಳಿ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 2.5 ಕೆಜಿಯಷ್ಟು ಧನಿಯಾ, 1/2 ಕೆಜಿ ಹೆಸರುಕಾಳು, ಮತ್ತು 1/2 ಕೆಜಿ ಬ್ಯಾಡಿಗೆ ಮೆಣಸಿನ್ಕಾಯಿ, 1/2 ಕೆಜಿ ಬ್ಯಾಡಿಗೆ ಮೆಣಸಿನ್ಕಾಯಿ, 1/2 ಕೆಜಿ ಗುಂಟೂರು ಮೆಣಸಿನ್ಕಾಯಿ, 1.25 ಕೆಜಿಯಷ್ಟು ನಮಗೆ ಖಾರದ ಮೆಣಸಿನ್ಕಾಯಿ ಸಣ್ಣಗೆ ಬರುತ್ತೆ ಅದು, ಉದ್ದಿನ ಬೇಳೆ 1/2 ಕೆಜಿ, ಅಷ್ಟು ಕೊಂಬು ತೊಗೊಂಡಿದ್ದೀನಿ ನಾನು, 1/2 ಕೆಜಿ ತೊಗೊಂಡಿದ್ದೀನಿ, 1/2 ಕೆಜಿ ಉರ್ಗಡಲೆ, ಇದು ಕಡಲೆಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆ ಅಲ್ಲ, 1/2 ಕೆಜಿ ಕಡಲೆಕಾಳು, 1/2 ಕೆಜಿ ಕಡಲೆಕಾಳು ತೊಗೊಳ್ಳಿ, ನಾನು ಕಡಲೆ ಮಿಸ್ ಆಗಿ ಕಡಲೆಬೇಳೆ ಬಂದಿದೆ, ಕಡಲೆಕಾಳು 1/2 ಕೆಜಿ, ಹಾಗೆ 1/2 ಕೆಜಿ ತೊಗರಿಬೇಳೆ, 2.5 ಕೆಜಿ ಧನಿಯಾಗೆ ನಾನು ಇಷ್ಟನ್ನ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ, 20 ಗ್ರಾಮು ಪಲಾವ್ ಎಲೆ, 1/2 ಕೆಜಿಯಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ 1/2 ಕೆಜಿ ನಾನು ಮೆಣಸು ತೊಗೊಂಡಿದ್ದೀನಿ, ಹಾಗೆ ಗಸಗಸೆ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಗಸಗಸೆ, ಹಾಗೆ ಕಸ್ತೂರಿ ಮೇಥಿ 350 ಗ್ರಾಮ್, ಕಸ್ತೂರಿ ಮೇಥಿ 350 ಗ್ರಾಮ್ ತೊಗೊಂಡಿದ್ದೀನಿ, ಇದು ಗುಂಟೂರು ಮೆಣಸಿನ್ಕಾಯಿ, ಇದು ಸಾರಿ ಇದು ಗುಂಡು ಮೆಣಸಿನ್ಕಾಯಿ, ಇದು ಒಗ್ಗರಣೆಗಂತ ತಂದೆ, ಮಿಸ್ ಆಗಿ ವಿಡಿಯೋದಲ್ಲಿ ಬಂದಿದೆ, ಇದೇನು ಆಗ್ತಾ ಇಲ್ಲ, ಗುಂಡು ಮೆಣಸಿನ್ಕಾಯಿ ಇದು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮೆಂತ್ಯನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಮೆಂತ್ಯ 100 ಗ್ರಾಮು, ಸಾಸಿವೆ 1/2 ಕೆಜಿ, ಮೊರಟಿ ಮೊಗ್ಗು 20 ಗ್ರಾಮು, ಅನಾನಸ್ ಮೊಗ್ಗು 20 ಗ್ರಾಮು, ಸ್ಟಾರ್ ಮೊಗ್ಗು 20 ಗ್ರಾಮು, ಚಕ್ಕೆ 20 ಗ್ರಾಮು, ಇದು ಬಂಡೆ ಹೂವು ಅಂತಾರೆ, ಇದು 20 ಗ್ರಾಮು, ನೋಡಿ ಇಷ್ಟನ್ನು ತೊಗೊಂಡಿದ್ದೀನಿ, ಫುಲ್ ನೋಡ್ತಾ ಇದ್ರಲ್ವಾ. ನಂತರ ನಾನು ಏಲಕ್ಕಿ 1/20 ಗ್ರಾಮ್ ಏಲಕ್ಕಿ, ಹಾಗೆ ಇದು ಆಮೇಲೆ 20 ಗ್ರಾಮು ಬಾಳೆಮೊಗ್ಗು, 20 ಗ್ರಾಮು, ಮತ್ತು ಏಲಕ್ಕಿ ನನಗೆ ಸಿಗಲಿಲ್ಲ, ಏಲಕ್ಕಿ ಮತ್ತು ಬಾಳೆಮೊಗ್ಗು, ಮತ್ತು ಲಾಸ್ಟಲ್ಲಿ ತಂದೆ ಅದಕ್ಕೋಸ್ಕರ ಇವೆರಡು ಸಪ್ರೇಟಾಗಿ ವಿಡಿಯೋ ಆಯಿತು. ಬಾಳೆಮೊಗ್ಗು ಮತ್ತು ಏಲಕ್ಕಿ 20 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ನೋಡಿ, ಒಂದು ದಿವ್ಸಕ್ಕೆ ಮುಂಚೆನೇ ನಾನು ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ಕಲ್ಲು ಮಣ್ಣು ಏನಾದರೂ ಇದ್ದರೆ ಎಲ್ಲ ನೋಡಿಕೊಂಡು ನಾವು ಒಂದು ದಿವ್ಸಕ್ಕೆ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಇದು ಒಂದು ಸಾಂಬಾರು ಪುಡಿ ಮಾಡಿಸ್ಬೇಕಂದ್ರೆ ನಮಗೆ ಒಂದು ದಿನವೇ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಒಂದು ದಿವಸ ಮುಂಚಿತವಾಗಿ ನಾವು ಎಲ್ಲ ಕ್ಲೀನ್ ಮಾಡಿ ನಾವು ಬಿಸಿಲಿಗೆ ಒಣಗಾಕಿ ಹುಳ ಏನಾದರೂ ಕಲ್ಲು ಮಣ್ಣು ಏನಾದರೂ ಇದ್ದರೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸಾಂಬಾರು ಪುಡಿ ಮಾಡುವಾಗ. ಅಂಗಡಿಯಲ್ಲಿ ಎಷ್ಟೇ ಕ್ಲೀನ್ ಇದ್ದರೂ ಕೂಡ ನಾವು ಬಂದು ನೀಟಾಗಿ ಮನೇಲಿ ಒಂದು ಸತಿ ಕ್ಲೀನ್ ಮಾಡಿ ಒಣ ಹಾಕಿದ್ರೆ ನಮಗೆ ನಮ್ಮ ಮನಸ್ಸಿಗೂ ತೃಪ್ತಿ ಇರುತ್ತೆ. ಈ ಥರ ನೋಡಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಉರ್ಕೋಬೇಕು ಧನಿಯಾ ಎಲ್ಲ. ನಂತರ ನಾನು ಹೆಸರುಕಾಳನ್ನು ಹುರಿತಾ ಇದ್ದೀನಿ, 1/2 ಕೆಜಿಯಷ್ಟು ಹೆಸರುಕಾಳು, ಇದು ಕೂಡ ಅಷ್ಟೇ ಮೀಡಿಯಂ ಹುರಿಯಲ್ಲಿ ಚೆನ್ನಾಗಿ ಹುರಿದಿದ್ದೀನಿ. ನೋಡಿ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇರ್ಬೋದು ನಿಮಗೆ, ಗೊತ್ತಾಗ್ತಾ ಇದೆಯಲ್ವ ಕಲರ್, ನಿಮಗೆ ಆ ಘಮ ಬರುತ್ತೆ ನಿಮಗೆ ಉರಿಯೋ
ಆಗಿದೆ ಅಂತ ನಿಮಗೆ ಗಮದಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ತೊಗರಿಬೇಳೆ ಅರ್ಧ ಕೆ ಜಿ, ಅದು ಕೂಡ ಅಷ್ಟೇ ನಾನು ಅರ್ಧ ಕೆ ಜಿ ತೊಗರಿಬೇಳೆನ ಮೀಡಿಯಮ್ ಉರಿಯಲ್ಲಿ ನಾನು ನಿಧಾನಕ್ಕೆ ಉರಿತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇದೆಯಲ್ವಾ ಯಾವ ರೀತಿ, ಇವಾಗ ಇದು ಕೂಡ ಆಗಿದೆ. ನಮಗೆ ಕೈಯೇ ನೋವು ಬಂದುಬಿಡುತ್ತೆ, ಯಾಕಂದರೆ ಉರಿಯೋದ್ರಲ್ಲೇ ಟೈಮ್ ಹಿಡಿಸುತ್ತೆ ತುಂಬ. ಯಾಕಂದರೆ ಹೈ ಫ್ಲೇಮಲ್ಲಿ ನಾವು ಉರಿಯೋಕ್ಕಾಗಲ್ಲ, ಮೀಡಿಯಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉರಿಬೇಕು. ಯಾಕಂದರೆ ಚೆನ್ನಾಗಿ ಉರಿಬೇಕು, ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸ್ಟೋರ್ ಮಾಡಿಡಲಿಕ್ಕೆ ಅದು ಉಪಯುಕ್ತವಾಗುತ್ತೆ. ನೋಡಿಲಿ ಆಯ್ತು. ಇವಾಗ ನೆಕ್ಸ್ಟ್ ನಾನು ಕಡಲೆಕಾಳನ್ನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಕಡಲೆಕಾಳು ಕೂಡ, ಈ ಕಡಲೆಕಾಳು ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ, ಚಿಟಪಟ ಟಪ್ ಟಪ್ ಅಂತ ಒಡೆಯ ಸೌಂಡ್ ಬರುತ್ತೆ. ನೋಡಿ ಚೆನ್ನಾಗಿ ಇದು ಕೂಡ ಒಂದು 10 ನಿಮಿಷ ನೀಟಾಗಿ ಉರಿಬೇಕಾಗುತ್ತೆ. ಇವಾಗ ಇದು ಕೂಡ ಆಗಿದೆ. ನೆಕ್ಸ್ಟ್ ನಾನು ಉದ್ದಿನಬೇಳೆನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕೂಡ ನೀಟಾಗಿ ಸಣ್ಣ ಉರಿಯಲ್ಲಿ ನಾನು ಚೆನ್ನಾಗಿ ಉರಿತಾ ಇದ್ದೀನಿ. ನೋಡಿ ಈಗ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಉರಿಬೇಕು. ನೋಡಿ ಇದಕ್ಕೆ ಕಲರ್ ಚೇಂಜ್ ಆಗಿದೆಯಲ್ಲ, ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ, ಈ ಥರ ಕಲರ್ ಚೇಂಜಸ್ ಆಗುತ್ತೆ. ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಉರಿದ್ಬಿಟ್ರೆ ನಿಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮೀಡಿಯಮ್ ಉರಿಯಲ್ಲಿ ಉರಿದ್ರೆ ಈ ಥರ ನೀ ಒಂದೇ ಕಲರ್ ಬರುತ್ತೆ. ನೋಡಿ ಬ್ರೌನ್ ಕಲರ್ ಬಂದಿದೆ. ನೋಡಿ ಇವಾಗ ಇದು ಕೂಡ ಆಯಿತು. ನಂತರ ನಾನು ಸಾಸಿವೆನ 1/4 ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಸಾಸಿವೆ ಕೂಡ ಸಣ್ಣ ಉರಿಲೇ ಚೆನ್ನಾಗಿ ಉರಿಬೇಕಾಗುತ್ತೆ. ಯಾರಿಗೆಲ್ಲ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ವೋ ಅವರೆಲ್ಲ ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದಿಟ್ಕೊಳ್ಳಿ ಮೆಜರ್ಮೆಂಟ್ ಕರೆಕ್ಟಾಗಿ. ಸಾಂಬಾರು ಪುಡಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. 1/4 ಕೆ ಜಿಯಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಮಾಡಬೇಕಂದ್ರೆ ನಿಜವಾಗ್ಲು ಹೇಳಬೇಕಂದ್ರೆ ಒಂದು ದಿವಸನೇ ಬೇಕಾಗುತ್ತೆ. ಇವಾಗ ಸಾಸಿವೆ ಕೂಡ ಉರಿದಿದ್ದಾಗಿದೆ. ಇವಾಗ ಜೀರಿಗೆ 1/2 ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇವೆಲ್ಲ ನಾನು 2.5 ಕೆ ಜಿಯಷ್ಟು ಧನಿಯಾಗೆ ತೋರಿಸ್ತಾ ಇರೋ ಮೆಜರ್ಮೆಂಟ್. ಇದು 1/2 ಕೆ ಜಿಯಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆನ ಕೂಡ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಉರಿತಾ ಇದ್ದೀನಿ. ಇವಾಗ ಜೀರಿಗೆ ಕೂಡ ಆಗ್ತಾ ಬಂತು. ನಮ್ಮನೇಲಿ ಇದು 6 ಜನ ಇದ್ದೀವಿ. 6 ಜನಕ್ಕೆ ನಮಗೆ 7 ತಿಂಗಳು ಪಕ್ಕ ಬರುತ್ತೆ ಈ ಸಾಂಬಾರು ಪುಡಿ. ಇನ್ನು ಜಾಸ್ತಿ ಜನ ಇದ್ದರೆ ನಿಮಗೆ ಇದು ಡಬಲ್ ಆಗಿ ಮಾಡ್ಕೊಳ್ಳಿ. ಇವಾಗ ಮೆಣಸು ಕೂಡ ನಾನು ಉರಿತಾ ಇದ್ದೀನಿ. 1/2 ಕೆ ಜಿಯಷ್ಟು ನಾನು ಮೆಣಸು ತೊಗೊಂಡಿದ್ದೀನಿ, ಅದು ಕೂಡ ಉರಿತಾ ಇದ್ದೀನಿ. ಆಯಿತು ಮೆಣಸು ಆಯಿತು. ನೆಕ್ಸ್ಟ್ ನಾನು ಗಸಗಸೆನ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲೇ ಉರಿತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಉರಿಬೇಕು. ಹೈ ಫ್ಲೇಮಲ್ಲಿ ಉರಿಬೇಡ್ರಿ, ಯಾವತ್ತಕ್ಕೂ ಸೀದೋಗುತ್ತೆ. ಇವಾಗ ಇದು ಕೂಡ ಆಗಿದೆ ಉರಿದಿರೋದು. ನೋಡಿ ಗೊತ್ತಾಗ್ತಾ ಇದೆಯಲ್ವಾ. ನಂತರ ನಾನು ಮೆಂತ್ಯನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಕೂಡ ಚೆನ್ನಾಗಿ ಉರ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಾ ಇದೆಯಲ್ವಾ. ಮೆಂತ್ಯ ಕೂಡ ಉರಿದಿದ್ದಾಗಿದೆ. ಇವಾಗ ಇದು ಬಂಡೆ ಹೂವು ಅಂತಾರೆ, ಅಂದರೆ ಪಾಚಿ ಬಂಡೆ ಹೂವು. ಇದು ಆಯುರ್ವೇದಿಕಲ್ಲಿ ಫೇಮಸ್ ಇದು, ಇದರಲ್ಲೆಲ್ಲ ಮೆಡಿಸನ್ ಎಲ್ಲ ಕೂಡ ಮಾಡ್ತಾರೆ, ತುಂಬ ಒಳ್ಳೆಯದು. ಇದು ಕೂಡ ನಾನು 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಾನು ನಂತರ ಒಂದು 20 ಗ್ರಾಮ್ ಅಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಉರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಟೇಸ್ಟ್ ಸಖತ್ತಾಗಿರುತ್ತೆ, ಮತ್ತು ನಮಗೆ ಬಾಳ್ಕೆ ಕೂಡ ಚೆನ್ನಾಗಿ ಬರುತ್ತೆ. 20 ಗ್ರಾಮು ಏಲಕ್ಕಿನ ಉರಿದಿದ್ದಾಗಿದೆ.
ನಂತರ ಮರಾಠಿ ಮೊಗ್ಗು 20 ಗ್ರಾಮ್ ತೊಗೊಂಡಿದ್ದೀನಿ, ಅದು ಕೂಡ ಒಂದು 5-6 ನಿಮಿಷ ಚೆನ್ನಾಗಿ ಉರಿತಾ ಇದ್ದೀನಿ. ಆಗಿದೆ. ನಂತರ ಇದು ಬಾಳೆ ಮೊಗ್ಗು, ಅದು ಕೂಡ ನಾನು 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಒಂದು 5 ನಿಮಿಷ ಹುರಿದ್ಬಿಟ್ಟು ಇವಾಗ ಅದು ಆಗಿದೆ. ನಂತರ ನಾನು ಚಕ್ಕೆ 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಅದು ಕೂಡ ಮೀಡಿಯಂ ಉರಿಯಲ್ಲಿ ಉರ್ಕೋಬೇಕಾಗುತ್ತೆ. ಇವಾಗ ಅದು ಆಯಿತು. ನಂತರ ಏಲಕ್ಕಿ ಒಂದು 20 ಗ್ರಾಮ್ ತೊಗೊಂಡಿದ್ದೀನಿ, ಅದು ಕೂಡ ಮೀಡಿಯಂ ಉರಿಯಲ್ಲೇ ಉರ್ಕೋಬೇಕಾಗುತ್ತೆ. ನಂತರ ನಾನು ಸ್ಟಾರ್ ಮಗ್ಗು, ಅದು ಕೂಡ ಒಂದು 20 ಗ್ರಾಮ್ ತೊಗೊಂಡಿದ್ದೀನಿ, ಅದು ಕೂಡ ನಾನು ಮೀಡಿಯಂ ಉರಿಯಲ್ಲೇ ಉರಿತಾ ಇದ್ದೀನಿ. ನಂತರ ನಾನು 20 ಗ್ರಾಮ್ ಅಷ್ಟು ನಾನು ಎಲೆ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಅದು ಕೂಡ ಸುಮ್ಮನೆ ಹಂಗೆ ಬಿಸಿ ಮಾಡಿ ಹಾಕಿದ್ರೆ ಸಾಕು ನಮಗೆ. 350 ಗ್ರಾಮ್ ಅಷ್ಟು ಮೆಂತ್ಯ, ಕಸ್ತೂರಿ ಮೇತಿ, ಅದು ಕೂಡ ಒಂದು ಸ್ವಲ್ಪ ಒಂದು 5-6 ನಿಮಿಷ ಚೆನ್ನಾಗಿ ಹುರಿದು ನಾನು ಸೈಡಲ್ಲೆತ್ತಿತ್ತೀನಿ. ಉರಿತಾ ಇದ್ರೆ ಕಲರ್ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ಕೂಡ ಉರಿದಿದ್ದಾಗಿದೆ. ನಂತರ ನಾನು ಅರಶಿನ ಕೊಂಬು ಒಂದು ದಿವಸ ಮುಂಚೆನೆ ನಾನು ಬಿಸಿಲಿಗೆ ಒಣಗಾಕಿ ಈ ಥರ ನೋಡಿ ಈ ಥರ ಜಜ್ಜಿ ಉರಿತಾ ಇದ್ದೀನಿ. ಇದು ಒಂದು 7-8 ನಿಮಿಷನೇ ಹಿಡಿಸುತ್ತೆ ನಮಗೆ. ಅರ್ಧ ಕೆ ಜಿ ಅಷ್ಟು ಅರಶಿನದ ಕೊಂಬು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಉರಿಯೋಕ್ಕೆ. ಇವಾಗ ಇದು ಕೂಡ ಉರಿದಿದ್ದಾಗಿದೆ. ನಂತರ ಸಾರಿ ಫ್ರೆಂಡ್ಸ್, ನಿಮಗೆ ತೋರ್ಸೋದು ಮರೆತೆ, ಒಂದು 1/2 ಕೆಜಿ ಅಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಇಡ್ಲಿಗೆಲ್ಲ ಬಳಸ್ತಿರಲ್ಲ ಆ ಅಕ್ಕಿ ಕೂಡ ತೊಗೋಬೋದು ನೀವು. ರೇಷನ್ ಅಕ್ಕಿ ನಾನು 1/2 ಕೆಜಿ ಅಷ್ಟು ತೊಗೊಂಡಿದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈ ಥರ ಉರ್ಕೋಬೇಕಾಗುತ್ತೆ. 1/2 ಕೆಜಿ ಅಷ್ಟು ರೇಷನ್ ಅಕ್ಕಿನ ಉರಿದಿದ್ದಾಗಿದೆ. ನಂತರ ನಾನು 1/4 ಕೆಜಿ ಅಷ್ಟು ಉರುಗಡಲೆ ತೊಗೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಉರ್ಕೋಬೇಕಾಗುತ್ತೆ. ಇವಾಗ ಇದು ಕೂಡ ಉರಿದಿದ್ದಾಗಿದೆ. ಏನೇ ಈ ಥರ ಇವೆಲ್ಲ ಮೀಡಿಯಂ ಉರಿಯಲ್ಲೇ ನೀವು ಉರ್ಕೋಬೇಕಾಗುತ್ತೆ. ನಂತರ ನಾನು ಕರಿಬೇವು 10 ರೂಪಾಯಿ ಕಟ್ಟು ಅಂತ ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ. 10 ರೂಪಾಯಿ ಕಟ್ಟು ಅಂದರೆ ನಾನು ಅದರಲ್ಲಿ ದೊಡ್ಡ ದೊಡ್ಡ ಕಟ್ಟು 3 ಕಟ್ಟಷ್ಟು ಹಾಕಿದ್ದೀನಿ. ಇದು ಒಂದು ದಿವಸ ಮುಂಚೆನೆ 2 ಕಟ್ಟು ಒಣಗಾಕಿದೆ, ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಕಟ್ಟು ತಂದಿದ್ದೆ, ಅದು ಕೂಡ ಉರಿದು ನಾನು ಹಾಕಿದ್ದೀನಿ. ನಾನು 1/4 ಕೆಜಿ ಅಷ್ಟು ಖಾರದ ಮೆಣಸಿನ್ಕಾಯಿ, 1/2 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿ, 1/2 ಕೆಜಿ ಗುಂಟೂರು ಮೆಣಸಿನ್ಕಾಯಿ ನಾನು ಆಚೆಗಡೆ ಹುರಿದುಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಉರಿದಿದ್ದಾಗಿದೆ ಫ್ರೆಂಡ್ಸ್, ಯಾಕೆಂದರೆ ನಾವು ಮನೇಲಿ ಮೆಣಸಿನ್ಕಾಯಿ ಉರಿಯಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ ವೀಡಿಯೋ. ನೋಡಿ 1/2 ಕೆಜಿ ಗುಂಟೂರು ಮೆಣಸಿನ್ಕಾಯಿ, 1/2 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿ, 1/4 ಕೆಜಿ ಅಷ್ಟು ಖಾರದ ಮೆಣಸಿನ್ಕಾಯಿ ಉರಿದು ನಾನು ಬಿಸಿಲಲ್ಲಿ ಒಂದು 3-4 ಅವರ್ ನಾನು ಬಿಸಿಲಲ್ಲಿ ಒಣಗಾಕ್ತೀನಿ. ಒಣಗಾಕಿದ್ಮೇಲೆ ನೋಡಿ ಫ್ರೆಂಡ್ಸ್, ನಾನು ಮಿಲ್ಲಿಗೆ ಹಾಕಿಸ್ಕೊಬಂದಿದ್ದೀನಿ. ನೋಡಿ ಹಾಕಿಸ್ಕೊಬಂದಮೇಲೆ ಒಂದು ನೈಟ್ ಇಡೀ ನಾವು ಈ ಥರ ಆರಕ್ಕಿಡಬೇಕು, ಇಲ್ಲಾಂದರೆ ಸಾಂಬಾರು ಪುಡಿ ಗಂಟು ಹಾಕೋದು ಮತ್ತು ಒಂಥರ ಕಪ್ಪು ಬಂದುಬಿಡುತ್ತೆ ಸಾಂಬಾರು ಪುಡಿ. ಅದಕ್ಕೋಸ್ಕರ ನೋಡಿ ಒಂದು ದಿವಸ ಆದಮೇಲೆ ಜಡೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದ್ದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಾಗ.